ಕಳೆದ ಲಕ್ನೋ ವಿರುದ್ಧದ ಸೇಡಿನ ಸಮರದಲ್ಲಿ 126 ರನ್ಗಳನ್ನು ಡಿಫೆಂಡ್ ಮಾಡಿ ಗೆದ್ದಿರುವ ಆರ್ಸಿಬಿ ಮುಂದಿನ ಪಂದ್ಯದಲ್ಲಿ ಡೆಲ್ಲಿ ತಂಡವನ್ನು ಎದುರಿಸಲಿದೆ. ಡೆಲ್ಲಿ ಈಗಾಗಲೇ ಬಹುತೇಕ ಪ್ಲೇಆಫ್ ರೇಸ್ ನಿಂದ ಹೊರಬಿದ್ದಿದೆ. ಆದರೆ ಪ್ಲೇಆಫ್ ತಲುಪುವ ತವಕದಲ್ಲಿರುವ ಆರ್ಸಿಬಿ ತಂಡಕ್ಕೆ ಈ ಪಂದ್ಯ ಬಹುಮುಖ್ಯ ಪಂದ್ಯವಾಗಲಿದೆ. ಈಗಾಗಲೇ ಐಪಿಎಲ್ನ ಮೊದಲಾರ್ಧದ ಪಂದ್ಯಗಳು ಮುಗಿದಿದ್ದು ಇಲ್ಲಿಂದ ಎಲ್ಲಾ ಪಂದ್ಯಗಳು ಕೂಡ ಪಾಯಿಂಟ್ಸ್ ಟೇಬಲ್ನಲ್ಲಿ ತಮ್ಮ ಸ್ಥಾನವನ್ನು ನಿರ್ಧರಿಸಲು ಮಹತ್ವದ ಪಂದ್ಯವಾಗಲಿದೆ. ಆದ್ದರಿಂದ ಆರ್ಸಿಬಿ ಪಂದ್ಯದಲ್ಲಿ ಬಲಿಷ್ಠ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿದು ಜಯಶಾಲಿಯಾಗಬೇಕಿದೆ. ಇದಕ್ಕಾಗಿ ಮಿಡಲ್ ಆರ್ಡರ್ ನಲ್ಲಿ ಮಹತ್ವದ ಬದಲಾವಣೆ ಮಾಡಲಿದೆ. ಅಷ್ಟಕ್ಕೂ ಈ ಪಂದ್ಯದ ಪಿಚ್ ರಿಪೋರ್ಟ್ ಏಗಿರಲಿದೆ ಹಾಗೂ ಆರ್ಸಿಬಿ ಯ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಆರ್ಸಿಬಿ ಹಾಗೂ ಡೆಲ್ಲಿ ವಿರುದ್ಧದ ಈ ಪಂದ್ಯ ಮೇ 6 ರಂದು ಶನಿವಾರದಂದು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ನಲ್ಲಿ ನಡೆಯಲಿದೆ. ಇಲ್ಲಿನ ಪಿಚ್ ಸ್ಪಿನ್ನರ್ ಗಳಿಗೆ ಹೆಚ್ಚು ನೆರವು ನೀಡಲಿದೆ. ಈ ಮೈದಾನದಲ್ಲಿ ಈವರೆಗೆ ಒಟ್ಟು 81 ಐಪಿಎಲ್ ಪಂದ್ಯ ನಡೆದಿದ್ದು ಅದರಲ್ಲಿ 35 ಬಾರಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಗೆದ್ದುಕೊಂಡರೆ 45 ಬಾರಿ ಚೇಸಿಂಗ್ ಮಾಡಿರುವ ತಂಡ ಗೆದ್ದುಕೊಂಡಿದೆ. ಆದ್ದರಿಂದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ನಾಯಕ ಚೇಸಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. ಇನ್ನು ಆರ್ಸಿಬಿ ಹಾಗೂ ಡೆಲ್ಲಿ ತಂಡಗಳು ಐಪಿಎಲ್ ನಲ್ಲಿ ಒಟ್ಟು 29 ಬಾರಿ ಮುಖಾಮುಖಿಯಾಗಿದ್ದು ಅದರಲ್ಲಿ ಆರ್ಸಿಬಿ 18 ಪಂದ್ಯಗಳನ್ನು ಗೆದ್ದುಕೊಂಡರೆ ಡೆಲ್ಲಿ ಕೇವಲ 10 ಪಂದ್ಯಗಳನ್ನು ಗೆದ್ದುಕೊಂಡಿದೆ ಹಾಗೂ ಒಂದು ಪಂದ್ಯ ಫಲಿತಾಂಶವಿಲ್ಲದೆ ಅಂತ್ಯ ಕಂಡಿದೆ. ಇನ್ನು ಈ ಪಂದ್ಯದಲ್ಲಿ ಆರ್ಸಿಬಿ ತನ್ನ ಪ್ಲೇಯಿಂಗ್ 11 ನಲ್ಲಿ ದೊಡ್ಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ. ಆರ್ಸಿಬಿ ತಂಡದಲ್ಲಿ ಡೇವಿಡ್ ವಿಲ್ಲೆಗೆ ರಿಪ್ಲೇಸ್ಮೆಂಟ್ ಆಗಿ ತಂಡ ಸೇರಿಕೊಂಡಿರುವ ಕೇದಾರ್ ಜಾಧವ್ ನೇರವಾಗಿ ಪ್ಲೇಯಿಂಗ್ 11 ಸೇರಿಕೊಳ್ಳಲಿದ್ದಾರೆ. ಹೌದು, ಸದ್ಯ ಆರ್ಸಿಬಿ ಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳಾದ ಕೊಹ್ಲಿ, ಫಾಫ್ ಡು ಪ್ಲೆಸಿಸ್ ಹಾಗೂ ಮ್ಯಾಕ್ಸ್ವೆಲ್ ಅಬ್ಬರಿಸುತ್ತಿದ್ದಾರೆ. ಇನ್ನು ಗಾಯದಿಂದ ಚೇತರಿಸಿಕೊಂಡು ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ರಣವೇಗಿ ಅಜಲ್ವುಡ್ ಕೂಡ ಸಿರಾಜ್ ಜೊತೆ ಸೇರಿ ಎದುರಾಳಿಗಳನ್ನ ಕಾಡುತ್ತಿದ್ದಾರೆ. ಆದರೆ ಈಗ ಆರ್ಸಿಬಿ ಯನ್ನ ಕಾಡುತ್ತಿರುವ ಒಂದೇ ಒಂದು ಸಮಸ್ಯೆ ಎಂದರೆ ಅದು ಆರ್ಸಿಬಿ ಯ ಮಿಡಲ್ ಆರ್ಡರ್ ಬ್ಯಾಟಿಂಗ್. ಮಿಡಲ್ ಆರ್ಡರ್ ನಲ್ಲಿ ಅನುಜ್ ರಾವತ್, ಮಹಿಪಾಲ್ ಲುಮ್ರೋರ್, ಸಬಾಜ್ ಅಹಮದ್, ಶ್ರೇಯಸ್ ಪ್ರಭುದೇಸಾಯಿ ಅಂತ ಸ್ಫೋಟಕ ಯುವ ಆಟಗಾರರಿದ್ದರೂ ಕೂಡ ಅವರು ಈ ಸೀಸನ್ ನಲ್ಲಿ ಪ್ರಭಾವ ಬೀರಲು ಸಾಧ್ಯವಾಗುತ್ತಿಲ್ಲ. ಇನ್ನು ಕಳೆದ ಸೀಸನ್ ನಲ್ಲಿ ಮಿಂಚುವರಿಸಿದ್ದ ದಿನೇಶ್ ಕಾರ್ತಿಕ್ ಕೂಡ ಈ ಬಾರಿ ಮಂಕ್ ಆಗಿದ್ದಾರೆ. ಆದ್ದರಿಂದ ಆರ್ಸಿಬಿಗೆ ಮಧ್ಯಮ ಕ್ರಮಾಂಕದಲ್ಲಿ ಆಂಕರ್ ಇನ್ನಿಂಗ್ಸ್ ಆಡಬಲ್ಲ ಹಾಗೂ ಡೆತ್ ಓವರ್ ನಲ್ಲಿ ಅಬ್ಬರಿಸುವ ಸಾಮರ್ಥ್ಯ ಇರುವ ಆಟಗಾರನ ಅಗತ್ಯವಿದೆ. ಆದ್ದರಿಂದ ಆರ್ಸಿಬಿ ಈ ಜವಾಬ್ದಾರಿಯನ್ನು ನಿಭಾಯಿಸಬಲ್ಲ ಸಾಮರ್ಥ್ಯ ಇರುವ ಅನುಭವಿ ಆಟಗಾರ ಕೇದಾರ್ ಜಾಧವ್ ಅವರನ್ನ ಪ್ಲೇಯಿಂಗ್ 11 ನಲ್ಲಿ ಸೇರಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಇತ್ತೀಚೆಗೆ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅಬ್ಬರಿಸಿರುವ ಜಾಧವ್ 6 ಇನ್ನಿಂಗ್ಸ್ ಗಳಲ್ಲಿ 2 ಅರ್ಧಶತಕ, 1 ಶತಕ ಹಾಗೂ 1 ದ್ವಿಶತಕವನ್ನ ಬಾರಿಸಿ ಉತ್ತಮ ಫಾರ್ಮ್ ನಲ್ಲಿದ್ದಾರೆ. ಇವರಿಗೆ ಕಳೆದ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಪಡೆದಿದ್ದ ಅನುಜ್ ರಾವತ್ ಜಾಗ ಮಾಡಿಕೊಡಲಿದ್ದಾರೆ. ಒಟ್ಟಿನಲ್ಲಿ ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಯ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ನೋಡುವುದಾದ್ರೆ ಆರಂಭಿಕರಾಗಿ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೇಸಿಸ್ ಕಣಕ್ಕಿಳಿಯಲಿದ್ದಾರೆ. 3ನೇ ಕ್ರಮಾಂಕದಲ್ಲಿ ಮ್ಯಾಕ್ಸ್ವೆಲ್ ಹಾಗೂ 4ನೇ ಕ್ರಮಾಂಕದಲ್ಲಿ ಮಹಿಪಾಲ್ ಲೂಮ್ರೋರ್ ಕಣಕ್ಕಿಳಿಯಲಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಕೇದಾರ್ ಜಾಧವ್ ಎಂಟ್ರಿ ಕೊಡಲಿದ್ದಾರೆ. ಇನ್ನು 6ನೇ ಕ್ರಮಾಂಕದಲ್ಲಿ ಸುಯಾಸ್ ಪ್ರಭುದೇಸಾಯಿ ಅವಕಾಶ ಪಡೆದುಕೊಳ್ಳಲಿದ್ದಾರೆ ಹಾಗೂ ದಿನೇಶ್ ಕಾರ್ತಿಕ್ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯಲಿದ್ದಾರೆ. ಇನ್ನು ವೇಗದ ಬೌಲಿಂಗ್ ವಿಭಾಗದಲ್ಲಿ ಸಿರಾಜ್ ಹಾಗೂ ಅಜಲ್ವುಡ್ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಡೆಲ್ಲಿಯ ಮೈದಾನದಲ್ಲಿ ಸ್ಪಿನ್ನರ್ ಗಳು ಪ್ರಭಾವ ಬೀರುವುದರಿಂದ ಲೆಗ್ ಸ್ಪಿನ್ನರ್ ಗಳಾದ ಅಸರಂಗ ಹಾಗೂ ಕರಣ್ ಶರ್ಮಾ ಇಬ್ಬರು ಕೂಡ ತಂಡದಲ್ಲಿ ಸ್ಥಾನ ಪಡೆದುಕೊಳ್ಳಲಿದ್ದಾರೆ. ಇನ್ನು ಆರ್ಸಿಬಿ ಯ ಬೌಲಿಂಗ್ ಇನ್ನಿಂಗ್ಸ್ ನಲ್ಲಿ ಹರ್ಷಲ್ ಪಟೇಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮೈದಾನಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಪ್ರವೀಕ್ಷಕರೇ, ತಂಡಕ್ಕೆ ಎಂಟ್ರಿ ಕೊಡಲಿರುವ ಕೇದಾರ್ ಜಾಧವ್ ಆರ್ಸಿಬಿ ಯ ಮಧ್ಯಮ ಕ್ರಮಾಂಕದ ಸಮಸ್ಯೆಗೆ ಪೂರ್ಣ ವಿರಾಮ ಹಾಕುತ್ತಾರಾ ಅನ್ನೋದನ್ನ ಕಮೆಂಟ್ ಮಾಡಿ.